ಸೌಧಮಿನಿ ಸೂರಜ್ ಅವತ್ ನನ್ ಕನ್ಸಲ್ ಬಂದಿದ್ ನಿಜ ಆಗೋಯ್ತು ಸೂರಜ್ ನಿಜ ಆಗೋಯ್ತು ಅವನಿಂದ ನನ್ನ ಮಗನ ದೂರ ಮಾಡಬೇಕು ಅಂತ ನಾನು ಎಷ್ಟೆಲ್ಲ ಪ್ಲಾನ್ ಮಾಡಿದೆ ಆದರೆ ಆದರೆ ಕಿಲಾಡಿ ಹೆಣ್ಣು ತಾನಿದ್ದ ಜಾಗಕ್ಕೆ ನನ್ನ ಮಗನ ಕರೆಸ್ಕೊಂಡು ತಾಳಿ ಕಟ್ಟಿಸ್ಕೊಂಡು ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದಾಳೆ ಆ ಮಗಳು ಸೇರ್ಕೊಂಡು ಎಷ್ಟು ದೊಡ್ಡ ನಾಟಕ ಮಾಡಿಬಿಟ್ರು ಆ ಕ್ರಿಮಿನಲ್ಗಳು ನನ್ನ ಮಗನ ತಲೆ ಕೆಡಿಸಿ ತಾಳಿ ಕಟ್ಟಿಸಿರ್ಬೋದು ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೋಳ್ನ ಒಪ್ಕೊಳ್ಳಲ್ಲ ಈ ಮನೆ ಸೊಸೆಯಾಗಿ ಅವಳನ್ನ ನಾನು ತುಂಬಿಸ್ಕೊಳ್ಳಲ್ಲ ಏನು ಇದು ಅರ್ಜುನ್ ನನ್ನ ಜೀವನಿ ತಗೊಂಡ್ ಬರಕ್ ಹೋದ ಹನುಮಂತ ಬೆಟ್ಟನೇ ಹೊತ್ಕೊಂಡ್ ಬಂದಂಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೋದವನು ತಾಳಿನೇ ಕಟ್ ಕರ್ಕೊಂಡ್ ಬಂದಿದ್ಯಲ್ಲೋ ಎಂತ ಕೆಲಸ ಮಾಡ್ಬಿಟ್ಟೆ ಅರ್ಜುನ್ ಚಿಕ್ಕಿ ರಾಣಿ ಅವ್ರನ್ನ ಕನ್ವಿನ್ಸ್ ಮಾಡೋದೇ ನನ್ನ ಮೈನ್ ಇಂಟೆನ್ಷನ್ ಆಗಿತ್ತು ಆದ್ರೆ ಅದ್ರಲ್ಲಿ ಸಿಚುವೇಶನ್ ಬೇರೆನೇ ಆಗಿರೋದ್ರಿಂದ ನನಗೆ ಇದನ್ನ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ಚಿಕ್ಕಿ ನನಗೆ ಅರ್ಥ ಆಗುತ್ತೆ ಅರ್ಜುನ್ ಆದ್ರೆ ಪಾಪ ಅಕ್ಕನಿಗೆ ಎಷ್ಟು ನೋವಾಗಿರ್ಬೇಕು ಚಿಕ್ಕಿ ಒಂದ್ ವೇಳೆ ನನ್ನ ರಾಣಿಯವ್ರನ್ನ ಕಳ್ಕೊಂಡಿದ್ರೆ ನನ್ನ ಜೀವನದಲ್ಲಿ ನೆಮ್ಮದಿಯಾಗಿರಕ್ ಆಗ್ತಿತ್ತ ಚಿಕ್ಕಿ ಇಂಥ ಪ್ರಾಬ್ಲಮ್ ಯಾವುದು ಆಗ್ಬಾರ್ದು ಅಂತಾನೆ ನನ್ನ ಮಾಮ್ ಜೊತೆ ಮಾತಾಡಕ್ ಹೊರಟಿದ್ದು ಅಷ್ಟ್ರಲ್ಲಿ ನೀವೇ ಅಡ್ಡ ಬಂದು ಅರ್ಜುನ್ ಹಳೆ ವಿಷಯ ಎಲ್ಲ ಯಾಕೀಗ ಅದನ್ನೆಲ್ಲ ಬಿಡು ಮಾಮ್ ಅರ್ಥ ಮಾಡ್ಕೊಂಡೆ ಕೋಪ ಮಾಡ್ಕೊಂಡು ಹೋದ್ರು ಅದು ಅಕ್ಕ ಮದ್ವೆ ಮನೆಗೆ ಹೊರಡೋ ಪ್ಲಾನ್ ಅಲ್ಲಿ ಇದ್ರಲ್ಲ ಸಡನ್ ಆಗಿ ನಿಮ್ಮಿಬ್ಬರನ್ನು ನೋಡಿ ಶಾಕ್ ಆಗಿರುತ್ತೆ ಅದಕ್ಕೆ ಮೊದಲು ನೀನು ಒಳಗಡೆ ಬಂದು ಅಕ್ಕನ ಸಮಾಧಾನ ಮಾಡಿ ಎಕ್ಸ್ಪ್ಲೈನ್ ಮಾಡು ನೀನಿದ್ದ ಪರಿಸ್ಥಿತಿ ಹಾಗಿತ್ತು ಅಂತ ಹೇಗೆ ಚಿಕ್ಕಿ ಅಚ್ಚು ಪ್ರೀತಿಯಿಂದ ನಾಲ್ಕು ಮಾತು ಚಿಕ್ಕದಾಗ ಒಂದು ಸಾರಿ ಅಷ್ಟು ಸಾಕು ಕಣೋ ಅಕ್ಕನ ಕನ್ವಿನ್ಸ್ ಮಾಡೋದಕ್ಕೆ ಮೊದಲು ನೀನು ಬಾ ಒಳಗಡೆ ಮಾಡಿರೋ ತಪ್ಪಿಗೆ ಸಾರಿ ಬೇಕಾದ್ರೆ ಕೇಳ್ತೀನಿ ಆದರೆ ಮಾಮ್ ಆರತಿ ಮಾಡಿದೆ ನಾನು ಒಳಗೆ ಬರಲ್ಲ ನೋಡು ಚಿಕ್ಕ ಮಗು ರೀತಿ ಆಡ್ಬೇಡ ಅರ್ಜುನ್ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿರೋ ಹೆಂಡತಿನ ನಾನ್ ಡೋರಲ್ಲಿ ನಿಲ್ಸಿ ಹೇಗ್ ತಾನೆ ಒಳಗೆ ಬರ್ಲಿ ಚಿಕ್ಕಿ ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ ಚಿಕ್ಕಿ ಮಾಮ್ ಬರೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ ಅರ್ಜುನ್ ನಾನ್ ಹೇಳೋದನ್ನ ಸ್ವಲ್ಪ ಕೇಳು ಅವ್ರ ಜನ್ಮ ಕೊಟ್ಟ ಮಗ ನಾನು ಅವ್ರ ಬ್ಲಡ್ಡೆ ನನ್ನ ಮೈಯಲ್ಲೂ ಹರಿಯತ್ತೆ ಅಂದ್ಮೇಲೆ ಅವರಷ್ಟೇ ಹಠ ನನ್ನಲ್ಲೂ ಇರುತ್ತಲ್ವಾ ರಾಣಿಯೇ